ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತಿನ ರೆಸಿಪಿಲಿ ನಾನು ಬೆಂಡೆಕಾಯಿ ಮಸಾಲ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಟೇಸ್ಟಿಗೂ ಇರುತ್ತೆ. ಈ ಬೆಂಡೆಕಾಯಿ ಮಸಾಲ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1/4 kg ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ 3 tbsp ಎಣ್ಣೆ ಹಾಕ್ಕೊಳ್ತಿದ್ದೀನಿ. 3-4 tbsp ಅಷ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಅರಿಶಿನ, 1/4 tsp ಅರಿಶಿನ ಹಾಕ್ಬಿಟ್ಟು ಇದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 1-2-3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡೋದ್ರಿಂದ ನಾವು ಕರೀಲಿ ಹಾಕಿದಾಗ ಅದು ಲೋಳೆ ಥರ ಇಲ್ಲದೆ ಇರುತ್ತೆ ಬೆಂಡೆಕಾಯಿ ಎಲ್ಲ. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಇದನ್ನು ತೆಕ್ಕೊಳ್ಳೋಣ. ಪೂರ್ತಿಯಾಗಿ ಬೆಂಡೆಕಾಯಿ ಎಲ್ಲ ತೆಕ್ಕೊಂಡ್ಮೇಲೆ ನಿಮ್ಗೆ ಆಯಿಲ್ ಏನಾದರೂ ಉಳಿತು ಅಂದರೆ ಅದೇ ಆಯಿಲ್ಗೆ ನೀವು ಒಗ್ಗರಣೆ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಎಣ್ಣೆ ಅದರಲ್ಲಿ ಉಳಿದಿಲ್ಲ ಅಂದರೆ ಮತ್ತೆ 1 tbsp ಅಷ್ಟು ನೀವು ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೋಡಿ ನೀವು ಎಣ್ಣೆನ ಹಾಕ್ಕೊಳ್ಳಿ. ನನಗೆ ಇದಕ್ಕೆ ಮತ್ತೆ 1 tbsp ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಮೀಡಿಯಂ ಸೈಜು ಈರುಳ್ಳಿ, 2 ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಕಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾದಮೇಲೆ ಇದಕ್ಕೆ ನಾನಿಲ್ಲಿ 1 tsp ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಉದ್ದದ ಹೆಚ್ಚಿರೋದು ಮತ್ತು ಸ್ವಲ್ಪ ಕರಿಬೇವನ್ನ ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ತುಂಬ ಸಿಂಪಲ್ಲಾಗಿ ಅಂದರೆ ತುಂಬ ಮಸಾಲೆಗಳಿಲ್ದಿರ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿನೂ ಇರುತ್ತೆ, ಬೇಗನೂ ಆಗುತ್ತೆ ಈ ಕರಿ. ಈಗ ನೋಡಿ ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾನಿಲ್ಲಿ 2 medium-sized ಟೊಮೆಟೋನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಅಷ್ಟೇ, ಹಾಕಿ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಆಯಿಲ್ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಇದು ನೋಡಿ ಇದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಅಂದಮೇಲೆ ನಿಮಗೆ ಗೊತ್ತಾಗುತ್ತೆ ಆಯಿಲ್ ಎಲ್ಲ ಮೇಲೆ ಬಂದಿರುತ್ತೆ. ಇವಾಗ ಇದೊಂದ್ಸರಿ ಇನ್ನೊಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ 1 spoon ಅಚ್ಚಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ 1/4 tsp ಅರಿಶಿನ. ನಾನಿಲ್ಲಿ ಈಗ 1 spoon ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/2 spoon ಜೀರಾ ಪೌಡರು, 1 tsp ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನಿಲ್ಲಿ 1 1/4 cup ಮೊಸರು ಅಥವಾ 4 tbsp ಇಲ್ಲ 3 tbsp ನೋಡಿಕೊಂಡು ನೀವು ಮೊಸರನ್ನು ತೊಳಿ. ನಾನಿಲ್ಲಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 cup ಮೊಸರು ಹಾಕಿದಾಗ ಉರಿನ ಕಮ್ಮಿ ಇಟ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಂಡ್ಬಿಟ್ಟು ಇಲ್ಲಾಂದರೆ ನೀವು ಫ್ಲೇಮ್ನ ಆಫ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ಟೇಸ್ಟಿಗೆ ಸರಿ ಹೋಗೋಂಗೆ. ನಾನಿಲ್ಲಿ 1 spoon ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಮೊದಲೇ ಹುರಿದಿಟ್ಕೊಂಡಿರೋವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಂಡೆಕಾಯಿ ಹಾಕಿ ಒಂದ್ಸರಿ ಎಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೀಜ ಎಲ್ಲ ಬಿಟ್ಕೊಳುತ್ತೆ ಮತ್ತು ಬೆಂಡೆಕಾಯಿ ಕೂಡ ಅಷ್ಟೇ ಮೆತ್ತಗಾಗ್ಬಿಡುತ್ತೆ, ಕರೀಲಿ ಅಷ್ಟು ಚೆನ್ನಾಗಿರೋದಿಲ್ಲ ಆಮೇಲೆ ಮೆತ್ತಗಾಗ್ಬಿಟ್ರೆ ಬೆಂಡೆಕಾಯಿ. ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನನಗೆ ಇದಕ್ಕೆ 1 lotadashtu ನೀರು ಹಾಕ್ಕೊಳ್ತಾ ಇದ್ದೀನಿ. 1 lotadashtu ನೀರು ಅಂದರೆ ನಿಮಗೆ ಗ್ರೇವಿ ಥರ ಬೇಕು ಅಂದರೆ, ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ವೇಳೆ ಚಪಾತಿ ಪೂರಿ ಜೊತೆ ಎಲ್ಲ ಆದರೆ ಅಥವಾ ಸೈಡ್ ಡಿಶ್ ಥರ ಆದರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಈಗ ಇದು ಮಿಕ್ಸ್ ಮಾಡಿ 1-5-6 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಬಿಡೋಣ. 1-5 ನಿಮಿಷ ಆದಮೇಲೆ ನೋಡಿ ಇದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಗ್ರೇವಿನೂ ಗಟ್ಟಿಯಾಗಿದೆ, ಎಣ್ಣೆನೂ ಬಿಟ್ಕೊಂಡಿದೆ ಮೇಲೆ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೆಂಡೆಕಾಯಿ ಗ್ರೇವಿ ರೆಡಿಯಾಗುತ್ತೆ. ತುಂಬ ಸಿಂಪಲಾಗುತ್ತೆ, ತುಂಬ ಮಸಾಲೆಗಳಿಲ್ಲದೆ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೂ ಮಾಡ್ಕೋಬೋದು, ಟೇಸ್ಟಿಗೂ ಇರುತ್ತೆ. ಅನ್ನದ ಜೊತೆಗೆ ನೀವು ಚಪಾತಿ ಪೂರಿ ಜೊತೆ ಕೂಡ ತಿನ್ಬೋದು. ನಿಮ್ಗೆ ಏನಾದರೂ ಇನ್ನು ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ಜಾಸ್ತಿ ಎಲ್ಲ ಮಸಾಲೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಈ ಸಿಂಪಲ್ಲಾಗಿರೋವಂಥ ಬೆಂಡೆಕಾಯಿ ಗ್ರೇವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.